ನಾನು ಹೆಚ್ಚು ಹೆಚ್ಚು ಕಾಣಿಸ್ಕೊಳ್ತಾ ಇರಲಿಲ್ಲ ಅನ್ನುವ ವಿಚಾರ ಚರ್ಚೆಗೆ ಗ್ರಾಸವಾಗಿದೆ ಅಂತ ಹೇಳಿ ಹೇಳ್ತಾರೆ. ವಯಸ್ಸಿನ ಬಗ್ಗೆ ನಮಗೆಲ್ರಿಗೂ ಅರಿವಿರಬೇಕು. 90ರಲ್ಲಿ ನಾವು 50 ವರ್ಷದವರ ತರಹ ನಟನೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಕನ್ನಡ ನಾಡಿನ ಜನತೆಗೆ ಅವರ ಸಂಕಷ್ಟಗಳಿಗೆ ಪರಿಹಾರ ಜಾತ್ಯಾತೀತ ಜನತಾದಳ. ಆ ವಯಸ್ಸಿಗೆ ಗೌರವ ಕೊಟ್ಟು ನಾನು ಕ್ರಮೇಣ ಕ್ರಮೇಣ ಈ ಸಾರ್ವಜನಿಕ ಜೀವನದಿಂದ ಹಿಂಜರಿತಾ ಇದ್ದೆ. ಮೈಸೂರು ಬೆಂಗಳೂರು ಹೈವೇಗೆ ತಾವೊಂದು ಹೆಸರನ್ನು ಇಡಬೇಕು ಅಂತ ಪತ್ರ ಕೂಡ ಬರೆದಿದ್ರಿ. ಸೊ ಬೇರೆ ಬೇರೆ ಹೆಸರುಗಳು ಕೂಡ ರೈಸ್ ಆಗ್ತಾ ಇದೆ, ಬೇರೆ ಬೇರೆ ಹೆಸರುಗಳು ಬರ್ತಾ ಇದೆ ಸರ್. ತಮ್ಮ ಒಟ್ಟಾರೆ ಅಭಿಪ್ರಾಯ ಸರ್, ಈ ಬಗ್ಗೆ ಹೇಗೆ ಕನ್ವಿನ್ಸ್ ಮಾಡ್ತೀರಿ ಗೌರ್ಮೆಂಟಿಗೆ ಅಂತ? ನಾಲ್ಮಡಿ ಕೃಷ್ಣರಾಜ ಒಡೆಯರವರು ಈ ದೇಶ ಕಂಡಂಥ ಅಭೂತಪೂರ್ವಕವಾದಂಥ ಒಬ್ಬ ಮಹಾರಾಜರು. ಜನಸೇವೆಯೇ ತಮ್ಮ ಜೀವನದ ಮುಖ್ಯ ಗುರಿಯಾಗಿಟ್ಕೊಂಡು ಹಳೆಯ ಮೈಸೂರಿನ ಭಾಗಕ್ಕೆ ಅವರ ಕೊಡುಗೆ ಅಪಾರ. ಅದನ್ನು ಗಮನದಲ್ಲಿಟ್ಕೊಂಡು ಈ ಮೈಸೂರು ಬೆಂಗಳೂರು ಹೈವೇ, ಅದಕ್ಕೆ ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರನ್ನು ಇಡಬೇಕು ಹಾಗೆ ಅಂಥೇಳಿ ನಾನು ಒಂದು ಸೂಚನೆಯನ್ನು ಕೇಂದ್ರದ ಸಚಿವರಾದಂಥ ನಿತಿನ್ ಗಡ್ಕರಿಯವರಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯವರಿಗೆ ಸಲ್ಲಿಸಿದ್ದೇನೆ. ಅವರು ಸಕಾರಾತ್ಮಕವಾಗಿ ಇದಕ್ಕೆ ಪ್ರತಿಕ್ರಿಯಿಸ್ತಾರೆ ಹಾಗೆ ಅಂಥೇಳಿ ನನ್ನ ಆಶೆ ಇದೆ. ಸರಿ, ಮೀಸಲಾತಿ ವಿಚಾರ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇರುವಂಥದ್ದು, ಒಕ್ಕಲಿಗ ಪ್ರಮುಖ ನಾಯಕರು ಕೂಡ ಈಗ ತೆಗೆದುಕೊಂಡ ನಿರ್ಧಾರ ಒಕ್ಕಲಿಗರಿಗೆ ಮೀಸಲಾತಿ ಶೇಕಡ 12ರಷ್ಟು ಕೊಡಬೇಕು ಅನ್ನೋದು ಕೂಡ ಆಗ್ರಹ ಇರುವಂಥದ್ದು. ಅದಕ್ಕೆ ತಾವು ಏನು ಹೇಳ್ತೀರಿ ಸರ್? ಮೀಸಲಾತಿ ವಿಚಾರ ಸಂಬಂಧಪಟ್ಟಂತೆ ಒಕ್ಕಲಿಗರಿಗೆ 12ರಷ್ಟು ಮೀಸಲಾತಿ ಕೊಡಬೇಕು ಅನ್ನೋದು ಈ ಬಗ್ಗೆ ಸ್ವಾಮೀಜಿಗಳು ಕೂಡ ತಮ್ಮ ಸಮುದಾಯ ಸ್ವಾಮೀಜಿಗಳು ಕೂಡ ಹೇಳಿದ್ರು, ಉಗ್ರ ಓಟ ಮಾಡಬೇಕಾಗುತ್ತಂತ. ಇನ್ನು ಸರ್ಕಾರಕ್ಕೆ ಸಲಹೆ ಏನು ಕೊಡ್ತೀರಾ ಅಥವಾ ಏನು ಹೇಳಕ್ಕೆ ಅಪೇಕ್ಷೆ ಪಡ್ತೀರಾ? ನಾನು ಕೇಳಿದಾಗ ಸಲಹೆ ಕೊಡ್ತೀನಿ. ಸರಿ, ಅದು ಕೂಡ ಸರ್, ಅದು ಸರಿ. ಆದರೆ ಮೇಲೆ ಬಿದ್ದು ನಾನು ಸಲಹೆ ಕೊಡೋದಕ್ಕೆ ಹೋಗುದಿಲ್ಲ. ಅಲ್ಲಿ ನಿಮ್ಮ ಅಭಿಪ್ರಾಯ ಸರ್, ನಿಮ್ಮ ಅಭಿಪ್ರಾಯ ಏನಾಗುತ್ತೆ? ಅಭಿಪ್ರಾಯ ಎಲ್ಲಿ ಪ್ರಸ್ತುತವೋ ಅಲ್ಲಿ ನಾನು ಹೇಳ್ತೀನಿ ಸರ್. ಒಂದು ವಿಚಾರ, ಈಗ ಬಿಜೆಪಿಯ ನಾಯಕರು ಹಳೆ ಮೈಸೂರು ಭಾಗದ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ನೀವೇನಾದರೂ ನಿಮಗೆ ಇನ್ವೈಟ್ ಮಾಡಿದ್ರೆ ಆ ಪಕ್ಷದ ವೇದಿಕೆಗಳೇನಾದರೂ ಕಾಣಿಸ್ಕೊಳ್ತೀರಾ ಅಥವಾ ಇಲ್ವೇ ಇಲ್ವಾ? ಅದು ಬಂದಾಗ ಒಂದು ತೀರ್ಮಾನ ಮಾಡ್ತೀನಿ. ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಕಟ್ಟುವಂಥ ಕಾನ್ಸೆಪ್ಟ್ ಏನಿದೆ ಬಿಜೆಪಿದು? ಭಾಳ ವರ್ಷಗಳ ಕಾಲ ಆಗಿರಲಿಲ್ಲ. ಏನೋ ಒಂದು ಕಡೆ ಜನತಾ ಪರಿ ಅದರಲ್ಲೂ ಜೆ ಡಿ ಎಸ್ನ ಮತವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಈಗ ಒಂದು ಸ್ಟ್ರಾಟಜಿ ಮಾಡ್ತಿದೆ ಬಿಜೆಪಿ. ಸೊ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ಬೋದು ಅಂತ ಅನಿಸ್ತದೆ ಹಳೆ ಮೈಸೂರು ಭಾಗದಲ್ಲಿ? ಪ್ರಯತ್ನಗಳು ನಡೀತಾ ಇವೆ. ಮುಂದಿನ ದಿವಸಗಳಲ್ಲಿ ಆ ಪ್ರಯತ್ನಗಳು ಎಷ್ಟರ ಮಟ್ಟಿಗೆ ಯಶಸ್ಸನ್ನು ಕಾಣ್ತಿದೆ ಅಂಥೇಳಿ ಕಾದು ನೋಡಬೇಕಾಗಿದೆ. ಏನಾದರೂ ಕೂಡ ವರಿಷ್ಠರಿಗೆ ಸಲಹೆ ಕೊಟ್ಟಿದ್ದಾರೆ, ಯಾವ ರೀತಿ ಹೋದರೆ ಒಳ್ಳೆಯದು, ಆ ರೀತಿಯಾಗಿ ಪಕ್ಷದ ನಾಯಕರಿಗೆ ಸಲಹೆಗಳೇ ಕೊಟ್ಟಿದ್ದಾರೆ ಸರ್ ತಾವು ಈ ಭಾಗದಲ್ಲಿ? ಇಲ್ಲ, ಯಾರಾದರೂ ಕೇಳಿದ್ರೆ ಸಲಹೆ ಕೊಡ್ತೀನಿ, ಮೇಲ್ಬಿದ್ದು ಸಲಹೆ ಕೊಡೋಕೆ ಹೋಗೋದಿಲ್ಲ.